ಗರ್ದಿ ಗಮ್ಮತ್ತ ಎಲ್ಲ ವೀಕ್ಷಕರಿಗೆ ಆತ್ಮೀಯರಿಗೆ ನಮಸ್ಕಾರಗಳ್ರಿ. ನನಗೆ ಭಾಳ ಖುಷಿ ಅನಿಸ್ತೈತೆ. ನನ್ನ ಈ ಗರ್ದಿ ಗಮ್ಮತ್ ವಾಹಿನಿಯನ್ನು ನಮ್ಮ ಈ ಲ್ಯಾಪ್ಟಾಪ್ದಾಗ ತೆಗೆದು ನೋಡಿದ್ರೆ 5% ಹೊರದೇಶದಾಗಿನ ಜನ ನೋಡತೈತೆ ನನ್ನ ವಾಹಿನಿಯನ್ನು. ಭಾಳ ನನಗೆ ಖುಷಿ ಅನಿಸ್ತೈತೆ. ಅದು ಈಗ ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಯಾಗನೂ ಈ ಹಳ್ಳಿಯೊಳಗೆ ನನ್ನ ವೀಕ್ಷಕರಿಲ್ಲ ಅನ್ನಂಗಿಲ್ಲ. ಗರ್ದಿ ಗಮ್ಮತ್ತ ನೇರ ದಿಟ್ಟ ಮತ್ತು ಸ್ಪಷ್ಟವಾಗಿ ಪಕ್ಷಾತೀತವಾಗಿ ಯಾವುದೇ ನಾಯಕರ ಮುಲಾಜಿಲ್ದನ ಹೇಳ್ತಾರಂತ ಬಹಳಷ್ಟು ಜನ ವೀಕ್ಷಕರು ಕಮೆಂಟ್ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ಇದಕ್ಕಿಂತ ಖುಷಿ ನನಗೆ ಮತ್ತೊಂದಿಲ್ಲ. ಈಗ ನನ್ನ ವಾಹಿನಿಗೆ ಬಿ ಜೆ ಪಿ ಅಭಿಮಾನಿಗಳು, ಕಾಂಗ್ರೆಸ್ಸಿನ ಅಭಿಮಾನಿಗಳು, ಜನತಾದಳದ ಅಭಿಮಾನಿಗಳು ಕೂಡ ಬಹಳಷ್ಟು ವೀಕ್ಷಕರು ಇದ್ದಾರೆ. ಯಾರನ್ನ ನಾವು ಒಂದು ಸ್ವಲ್ಪ ಟೀಕಾ ಮಾಡಿದಾಗ ಬಹಳ ಮನಸ್ಸು ಹೆಚ್ಚುತ್ತಾರೆ. ಅವರು ಕಾಂಗ್ರೆಸ್ನವರು ಹೆಚ್ಚುತ್ತಾರೆ, ಬಿ ಜೆ ಪಿ ಅವರು ಹೆಚ್ಚುತ್ತಾರೆ, ಜೆ ಡಿ ಎಸ್ ಹೆಚ್ಚುತ್ತಾರೆ. ಪತ್ರಿಕೋದ್ಯಮ ಅಂದರೆ ಬರೀ ಸರ್ಕಾರನ ಇಂದ್ರ ಚಂದ್ರ ಅಥವಾ ಮಂತ್ರಿಗಳನ್ನ ಅಥವಾ ವಿರೋಧ ಪಕ್ಷದವ್ರನ್ನ ನಾವು ಹೊಗಳಬಾರ್ದು. ಆಡಳಿತ ವೈಫಲ್ಯ ಆದಾಗ ಜನರಿಗೆ ಮುಟ್ಟಲಿಲ್ಲಂದ್ರೆ ಒಂದು ಸರ್ಕಾರ ಅಂದ್ರೆ ಜನರಿಂದ ಜನರಿಗಾಗಿ ಜನರೇ ಆಳುವ ಸರ್ಕಾರ ಅಂತ ನಮ್ಮ ಸಂವಿಧಾನದಾಗ ಹೇಳಿದ್ದಾರೆ. ಅದಕ್ಕೆ ಯಾರ ತಪ್ಪು ಮಾಡಿದ್ರೆ ಅದನ್ನು ಹೇಳಬೇಕಾಗ್ತೈತೆ. ಆದ್ರೆ ಕೆಲವು ಮಂದಿ ವೀಕ್ಷಕರ ನಮ್ಮ ನಾಯಕರನ್ನ ಒಂದಿಟ್ಟು ಇದ್ದದ ಫ್ಯಾಕ್ಟ್ ಹೇಳ್ಬಿಡ್ದ ಯಾಕೆ ಹಿಂಗೆ ಬಾಪುಗೌಡ್ರು ಹೇಳ್ತಾರಂತ ಮನಸ್ಸಿಗೆ ನೋವು ಮಾಡ್ಕೋತಾರೆ. ಯಾಕಂದ್ರೆ ಅನಿವಾರ್ಯ ಐತೆ. ಅದು ಎಲ್ಲ ಪಕ್ಷದವ್ರಿಗೂ ಹೇಳಿರ್ತೇನೆ ನಾನು. ಮತ್ತು ಈ ಕುರ್ಚಿ ಮ್ಯಾಗ ನಾನು ಕುಂಡುಕ್ಕಿಂತ ಮೊದಲ ನಾನು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲದಂಗೆ ಅಂದ್ರೆ ಯಾರ ತಪ್ಪು ಮಾಡಿದ್ರೆ ಯಾವುದೇ ಪಕ್ಷದವ್ರ ತಪ್ಪು ಮಾಡಿದ್ರೆ ಅವ್ರನ್ನ ನೇರವಾಗಿನ ನಾನು ಎಚ್ಚರಿಕೆ ಕೊಟ್ಟಿರ್ತೇನೋ, ಅವರಿಗೆ ಬುದ್ಧಿವಾದ ಹೇಳಿರ್ತೇನೋ, ನೀವು ಸರಿಯಾಗಿ ನೀಡ್ರಿ ಅಂತ ಹೇಳಿರ್ತೇನೆ. ಇವತ್ತು ತೆಗೆದು ನೋಡ್ರಿ, ನಾನು 200 ಚಿಲ್ಲರ್ ಎಪಿಸೋಡ್ ಆದರೂ ಯಾರನ್ನೂ ಬಿಟ್ಟಿಲ್ಲ ನಾನು. ಅದಕ್ಕೆ ಈಗ ಒಂದು ವಿಚಾರವನ್ನು ನಾನು ಮಾಡಿದ್ದೇನೆ. ಈಗ ಇವತ್ತು ಸರ್ಕಾರ ಏನು ಮಾಡತೈತಿ, ವಿರೋಧ ಪಕ್ಷದವ್ರು ಏನು ಮಾಡತ್ತಾರೋ, ಈ ಆಡಳಿತ ರೂಢದವ್ರು ಹೇಳ್ತಾರೆ ನಾವು ಸರಿಯಾಗಿ ಸರ್ಕಾರನ ನಡೆಸತ್ತೇವಂತಾರೆ, ವಿರೋಧ ಪಕ್ಷದವ್ರ ಈ ಸರಿಯಾಗಿ ನಡೆಸತ್ತಿಲ್ಲ ಅಂತ ಹೇಳತ್ತಾರೆ. ಅದಕ್ಕೆ ನನ್ನ ವಾಹಿನಿಯ ಪರವಾಗಿ ಒಂದು ಮುಕ್ತ ಸಂವಾದ ಅನ್ರಿ, ಚರ್ಚೆ ಅನ್ರಿ ನಾನು ಮಾಡಬೇಕಂತ ವಿಚಾರ ಮಾಡಿದ್ದೇನೆ. ನಾನು ಇವತ್ತು ಅದಕ್ಕೆ ನಾನು ಯಾರನ್ನ ಕರಿಬೇಕು, ಬಿ ಜೆ ಪಿ ಅವರು ಶಾಸಕರನ್ನಾದರೂ ಕರೀರಿ, ಒಬ್ಬರನ್ನ ಮಂತ್ರಿನಾದರೂ ಕರೀರಿ, ನೀವು ನಿಮಗೆ ಬಿಟ್ಟಿದ್ದೇನೆ. ಅದು ನೀವು ಯಾರನ್ನ ಕರೀರಿ ಅಂತಾರಲ್ಲ ಅವ್ರನ್ನ ನಾನು ಕರಿತೀನಿ. ಆಮ್ಯಾಗೆ ಕಾಂಗ್ರೆಸ್ನವರು ಕೂಡ ನೀವು ಯಾರನ್ನ ಕರಿಬೇಕು ರಾಜ್ಯದ ಹಿತದೃಷ್ಟಿಯಿಂದ ಯಾರನ್ನ ಕರಿಬೇಕಂತಾರೆ ಅವ್ರನ್ನ ಕರಿತೇನೆ. ಸ್ವತಃ ನಾನು ಹೋಗಿ ಆಮಂತ್ರಣ ಕೊಡ್ತೀನಿ ಅವ್ರಿಗೆ. ಆಮ್ಯಾಗೆ ಜೆ ಡಿ ಎಸ್ದವರು ಅವ್ರನ್ನು ಒಬ್ಬರನ್ನ ಉತ್ತರ ಕರ್ನಾಟಕದಾಗ ಅವ್ರನ್ನ ಶಾಸಕರನ್ನ ಕರೀರಿ. ಇವ್ರು ಯಾರೂ ಬೇಡ್ರಪ್ಪ ಅಂದ್ರೆ ವಕ್ತಾರನ್ನ ಕರೀವನು. ಅದ್ರ ಜೊತೆ ಕರ್ನಾಟಕದ ಒಬ್ಬರ ಅಂದರೆ ಉತ್ತರ ಕರ್ನಾಟಕದ ಒಬ್ಬರು ಚಿಂತಕರನ್ನು ಕರಿತೇನೆ ನಾನು. ಒಟ್ಟಾರೆ ಆರೋಗ್ಯಕರ ಒಂದು ಚರ್ಚೆ ಮಾಡಬೇಕು, ಏನಾಗತೈತಿ ಕರ್ನಾಟಕದಾಗ ಅನ್ನೋದು ಜನರಿಗೆ ತಿಳಿಬೇಕು ಅನ್ನೋದು ಭಾಳಷ್ಟು ಜನ ವೀಕ್ಷಕರ ಅಭಿಪ್ರಾಯ ಆಗೈತೆ. ಆ ಅಭಿಪ್ರಾಯಕ್ಕೆ ಬದ್ದಾಗಿ ನಾನು ನಿಮ್ಗೆ ಇದನ್ನು ಸೂಚನೆ ಕೊಡತ್ತೇನು. ಇದನ್ನು ನಾನು ಜುಲೈ ತಿಂಗಳ ಕೊನೆ ವಾರದಾಗ ನಾನೇ ಅದನ್ನು ಮುಕ್ತವಾಗಿ ಒಂದು ಸಂವಾದ ಏರ್ಪಡಿಸುವುದನ್ನು ನಾನೇ ಜವಾಬ್ದಾರಿ ತಗೋತೀನಿ. ಅವತ್ತು ಸಾಧ್ಯ ಆತಂದ್ರೆ ನೀವು ಒಂದು 21 ಪಾರ್ಟಿ ಅವ್ರು ಒಂದು 10-15 ಮಂದಿ ಬರೋಕ್ರಿ. ಅದು ಜಾಗ ಹೇಳ್ತೇನೆ, ಡೇಟು ಫಿಕ್ಸ್ ಮಾಡ್ತೇನೆ. ಜುಲೈ ಲಾಸ್ಟ್ ವಾರದಾಗ ಇದನ್ನು ನಾನು ಫಿಕ್ಸ್ ಮಾಡ್ತೀನಿ. ಅದರ ನಾಯಕರನ್ನ ಕರೆಯುವಂಥ ಜವಾಬ್ದಾರಿ ನೀವು ಆದಷ್ಟು ಕಮೆಂಟ್ ಮಾಡಿ ಹೇಳಿದ್ರಂಕೆ ಭಾಳ ಚಲೋ ಆಗ್ತೈತೆ. ನೀವು ಯಾರೂ ಹೇಳಲಿಲ್ಲ ಅಂದ್ರೂ ನಾನು ಇದನ್ನು ಕಾರ್ಯಕ್ರಮ ಮಾಡೋದು ನಿರ್ಣಯ ತಗೊಂಡೇನೆ. ಅಂದರೆ ಜನರಿಗೆ ಗೊತ್ತಾಗಲಿ ಯಾರ ಆಡಳಿತ ಪಕ್ಷದವ್ರ ವೈಫಲ್ಯ ಇತ್ತು, ವಿರೋಧ ಪಕ್ಷದವ್ರದ್ದು ಅಥವಾ ಯಾರು ತಪ್ಪು ಮಾಡತ್ತಾರ ಅನ್ನೋದು ಜನರಿಗೆ ಗೊತ್ತಾಗಬೇಕು. ವಿರೋಧ ಪಕ್ಷದವ್ರು ಇಲೆಕ್ಷನ್ ಸ್ಟ್ರಾಟಜಿ ಸಲುವಾಗಿ ಮಾಡತ್ತಿದ್ರೆ ಅವ್ರಿಗೆ ಆ ಚರ್ಚೆ ಆಗಲಿ. ಚಿಂತಕರು ಹೇಳ್ತಾರೆ, ವೀಕ್ಷಕರು ಇರ್ತಾರೆ. ಒಂದು ಮುಕ್ತವಾದ ಒಂದು ಹೊಸ ವಿಚಾರನ ಮಾಡಿದನು. ಅದಕ್ಕೆ ನಿಮ್ಮ ಸಹಕಾರ ಇರಲಿ. ಯಾಕಂದ್ರೆ ನಾನು ಈ ಕುರ್ಚಿ ಮ್ಯಾಗ ಈ ಗರ್ದಿ ಗಮ್ಮತ್ತ ಸಂಪಾದಕನಾಗಿ ಹೇಳ್ತೇನೆ, ನಾನು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ. ಯಾರ ತಪ್ಪು ಮಾಡಿದರೂ ನನ್ನ ವಾಹಿನಿ ಮುಖಾಂತರ ನಾನು ಅವರಿಗೆ
ಸಂದೇಶ ಎಚ್ಚರಿಕೆ ಕೊಡುವ ಜವಾಬ್ದಾರಿಯನ್ನು ಮಾಡತ್ತೇನೋ ನಾನು ನಿಷ್ಪಕ್ಷಪಾತವಾಗಿ ಕುರ್ಚಿ ಮ್ಯಾಗ ಕುಂತನಂತೆ ನಮ್ಮ ವೀಕ್ಷಕರಿಗೆ ಹೇಳಕ್ಕ ನಾನು ಇಚ್ಛೆ ಪಡ್ತೇನೆ ಈ ಒಂದು ಬರುವ ಜುಲೈ ತಿಂಗಳಲ್ಲಿ ಮಾಡೋ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಇರಲಿ ಆದಷ್ಟು ಬೇಗನೆ ನೀವು ಯಾರ ಹೆಸರು ಸೂಚನೆ ಮಾಡ್ತೀರಿ ಕಮೆಂಟ್ ಮಾಡ್ರಿ ಅಥವಾ ಫೋನ್ ಮಾಡಿ ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ.